ನಾನು ಚಿನ್ಮಯಿ ಕೃಷ್ಣನ್ ತರ. ನಿನ್ನ ಹೆಸರು? ಚಿನ್ಮಯಿ. ನೀನು ಯಾರು? ಭಕ್ತ. ಯಾರು ಭಕ್ತ? ದೇವರು. ದೇವರು ಯಾರು? ದೇವರು ಭಕ್ತ. ಯಾರು ಭಕ್ತ? ವಿಷ್ಣು. ವಿಷ್ಣು ಯಾರು? ವಿಷ್ಣು ಗಾಡ್. ಗಾಡ್? ಗಾಡ್ ಯಾರು? ಗಾಡೇ ವಿಷ್ಣು. ವಿಷ್ಣು ಹೇಗಿರ್ತಾನೆ? ರೂಪ ಚೇಂಜ್ ಮಾಡ್ಕೊತಾ ಇರ್ತಾನೆ. ಯಾವ್ಯಾವ ರೂಪ? ಹನುಮಾನ್ ರೂಪ, ರಾಮ ರೂಪ, ಲಕ್ಷ್ಮಣ್ ರೂಪ, ಎಲ್ಲ ರೂಪ. ಓಕೆ. ರೂಪ ಇಲ್ಲದೆ ಇರೋದು ಯಾರು? ಹ್ಯೂಮನ್. ನಮಗೆ ರೂಪ ಇದೆಯಲ್ಲೋ. ರೂಪ ಇಲ್ಲದೆ ನೆಲ. ನೆಲಕ್ಕೆ ರೂಪ ಇದೆಯಲ್ಲೋ ನೋಡು. ದೇವ್ರೆ. ದೇವರು ರೂಪ ಇಲ್ವಾ? ಎಷ್ಟೊತ್ತು ರೂಪ ಇದೆ ಅಂತ ಹೇಳಿದೆ? ರೂಪ ರೂಪನೂ ಇರತ್ತೆ, ರೂಪ ಇರೋದು ಇಲ್ಲ. ಯಾವುದು ನಿಜವಾದ ದೇವರು? ಎರಡು. ರೂಪ ಇಲ್ಲದೆ ಇರೋದು ಹೇಗೆ ಹೊಡಿಲಿಕ್ಕೆ ಸಾಧ್ಯ? ಇವಾಗ ನಮ್ಮ ರೂಪ ಇರೋದನ್ನು ಹೊಡಿತೀವಿ, ರೂಪ ಇಲ್ಲದೆ ಇರೋದು ಹೇಗೆ ಹೊಡಿಯುತ್ತೆ? ರೂಪ ಇಲ್ಲದೆ ಇರೋದು ಹೊಡೆಯೋದು ಹೊಡೆಕ್ಕೆ ಆಗಲ್ಲ. ಆಗಲ್ಲಲ್ಲ. ಅದಕ್ಕೆ ದೇವರು ಹೊಡಿಯೋಕ್ಕಾಗಲ್ಲಲ್ಲ. ದೇವ್ರನ್ನ ನಾವು ಹೊಡಿಯೋಕ್ಕಾಗಲ್ಲ, ಯಾಕಂದ್ರೆ ಅದಕ್ಕೆ ರೂಪ ಇಲ್ಲಲ್ಲ. ಮತ್ತೇನು ಪ್ರಯೋಜನ ದೇವರು? ದೇವರು ನಮ್ಗೆ ಕಾಣಿಸೋದೇ ಇಲ್ಲ, ಯಾಕಂದ್ರೆ ಮೇಲೆ ಫುಲ್ಲು ಮೇಲೆ ಸ್ಟಾರ್ಸು ಸಣ್ಣ ಎಲ್ಲ ದೇವ್ರೆ. ಎಲ್ಲ ದೇವ್ರೆ? ಎಲ್ಲ ದೇವ್ರೆ. ಸ್ಟಾರ್ಸ್ ದೊಡ್ಡದ, ನಾವು ದೊಡ್ಡದ? ಸ್ಟಾರ್ಸ್. ಮತ್ತೆ ಚಿಕ್ಕದಾಗ ಕಾಣುತ್ತೆ, ಯಾಕಂದ್ರೆ ಬಹಳ ದೂರ ಇದೆ ನಮ್ಮಿಂದ. ಓಕೆ. ದೇವರು ಹೆಚ್ಚ, ನಿನ್ನ ತಾಯಿ ಹೆಚ್ಚ? ದೇವರು. ಹಾಗಾದ್ರೆ ದೇವರು ಯಾಕೆ ತಾಯಿಗಿಂತ ಹೆಚ್ಚು? ಯಾಕಂದ್ರೆ ದೇವ್ರೆ, ದೇವ್ರೆ ತಾಯಿ. ಓಕೆ. ದೇವ್ರೆ ತಾಯಿ, ತಾಯಿ ದೇವ್ರಾ? ಹಾ. ಬಟ್ ದೇವ್ರು ಹೆಚ್ಚ, ತಾಯಿ ಹೆಚ್ಚ ಅಂದ್ರೆ ದೇವ್ರು ಹೆಚ್ಚು ಅಂತ? ಯಾಕಂದ್ರೆ ದೇವ್ರೆ ಅಮ್ಮ. ಅಮ್ಮನೇ ಹೆಚ್ಚು ಅಂತ ಹೇಳು. ನಾನು ಎರಡು ಹೆಚ್ಚು. ಹೌದಾ? ಓಕೆ. ದೇವರಿಗೆ ಏನಿಷ್ಟ? ದೇವ್ರಿಗೆ ಎಲ್ಲ ಇಷ್ಟ. ದೇವರಿಗೆ ಐಸ್ ಕ್ರೀಮ್ ಇಷ್ಟನ? ಕಸ ಇಷ್ಟನ? ಕಸ. ಯಾಕೆ? ಯಾಕಂದ್ರೆ ಕಸ ಏನು ಬೇಡದೇ ಇರೋದಿರುತ್ತೆ ಎಲ್ಲ ಒಗ್ದ್ಬಿಡ್ತೀವಿ, ಅದೆಲ್ಲ ನೀಟ್ ಮಾಡಿ ಸ್ವಚ್ಛ ಮಾಡಿ ಎಲ್ಲ ಗಾಡ್ ಅವ್ರ ಹತ್ರನೇ ಇಟ್ಕೋತಾರೆ, ಅದಕ್ಕೆ ಅದೇ ವೇಸ್ಟ್ ಇಷ್ಟ. ಓಕೆ. ಒಟ್ನಲ್ಲಿ ದೇವ್ರು ಇದ್ದಾರೆ ಎಲ್ಲಿ? ಹೆವೆನ್. ಹೆವೆನ್ ಅಲ್ಲಿ. ಓಕೆ. ಹೆಲ್ಲಲ್ಲಿ? ಎಲ್ಲೇ ಹೆವೆನ್. ಎಲ್ಲೆಲ್ಲ ದೇವ್ರು ಇದ್ದಾರೆ. ಓಕೆ. ದೇವರು ಹುಲಿಯಲ್ಲಿದ್ದಾರ? ದೇವರು ಜಿಂಕೆಲ್ಲಿದ್ದಾರ? ಮತ್ತೆ ಯಾಕೆ ಹುಲಿ ಜಿಂಕೆ ತಿನ್ನೋದು? ಯಾಕಂದ್ರೆ ಅವೆರಡು ಅದು ನಾನ್ ವೆಜಿಟೇರಿಯನ್, ಇದು ವೆಜಿಟೇರಿಯನ್. ಮತ್ತೆ ದೇವರೇ ದೇವ್ರ ಅಂತ ತಿಂತಾರ? ಇದು ದೇವ್ರು ಒಂದೇ, ಅದು ದೇವ್ರು ಒಂದೇ. ದೇವ್ರೇ ದೇವ್ರ ಅಂತ ತಿಂತಾರ? ದೇವ್ರು ದೇವ್ರೇ ತಿಂದ್ಮೇಲೆ ಅದು ಆತ್ಮ ಹೋಯ್ತಲ್ಲ, ಮತ್ತೆ ಇನ್ನು ಅದು ಎಷ್ಟೊತ್ತು ಇರುತ್ತೆ ಅದು ಸಾಯ್ತು ಬಿಡುತ್ತೆ, ಮತ್ತೆ ಎರಡು ಆತ್ಮ ಕೂಡಿ ಒಂದು ಗಾಡ್ ಆಗುತ್ತೆ ಅಷ್ಟೇ. ಓಕೆ. ಅಂದ್ರೆ ಎರಡು ಒಂದಾಗ್ಬಿಡುತ್ತೆ. ಮತ್ತೆ ನೋವು ಯಾರಿಗಾಗೋದು? ಎರಡು. ತಿನ್ನಿಸ್ಕೊಳ್ಳೋರ್ಗ್ ನೋವಾಗತ್ತ, ತಿನ್ನೋರ್ಗ್ ನೋವಾಗತ್ತ? ತಿನ್ನಿಸ್ಕೊಳ್ಳೋರ್ಗೆ. ಮತ್ತೆ ಯಾಕೆ ಭೇದ ಭಾವ ಆಯ್ತಲ್ಲ? ಓಕೆ. ಆತ್ಮ ಅಂದ್ರೆ ಹೇಳಿದ್ಯಲ್ಲ ನೀನು, ಏನದು ಆತ್ಮ? ಆತ್ಮ ಅಂದ್ರೆ ಒಳಗಡೆ ಕೂಡಿಟ್ಟಿರುವ ವಿಶ್ವಾಸ, ಎಲ್ಲ ಕಂಟ್ರೋಲ್ ಮಾಡೋದು ಆತ್ಮ. ಯಾರು ಹೇಳ್ಕೊಟ್ಟಿದ್ದು ನಿನಗೆ ಇದೆಲ್ಲ? ನಮ್ಮಮ್ಮ. ಯೋ, ಅಷ್ಟು. ನಿಮ್ಮಮ್ಮ ಒಂದು ನಿನಗೆ ಒಂದು ಹಣ ಅಂದ್ರೆ ಗೊತ್ತೇನು? ಏನು ಹಣ ಅಂದ್ರೆ? ಮನಿ. ಏನು ಮನಿ? ಅದರಿಂದ ಏನು ಉಪಯೋಗ? ಮನಿಯಿಂದ ಏನು ಉಪಯೋಗ? ಮನಿಯಿಂದ ತಿನ್ನೋದೆಲ್ಲ ವಸ್ತುಗಳು ಸಿಗತ್ತಲ್ಲ, ಏನು ಬೇಕೋ ಅದು ಸಿಗತ್ತಲ್ಲ. ಹಣ ಎಷ್ಟು ನಿನಗೆ ಗೊತ್ತಿರೋ ಅಷ್ಟು ಹೈಯೆಸ್ಟ್ ಹಣ ಎಷ್ಟು? ಇನ್ಫಿನಿಟಿ. ಎಷ್ಟು? ಇನ್ಫಿನಿಟಿ. ಓಕೆ. ಇನ್ಫಿನಿಟಿ ಅಷ್ಟು ಹಣ ಕೊಟ್ಟರೆ ನಿಮ್ಮ ಅಮ್ಮನ ಕೊಟ್ಬಿಡ್ತೀಯ? ಕೊಟ್ಬಿಡ್ತೀವಿ. ಮಾರ್ಬಿಡ್ತೀಯ ಅಮ್ಮನ? ಯಾರಿಗೆ? ಅಮ್ಮನ ಮಾರಲ್ಲ, ನನ್ನ ಮನೆ ಅಮ್ಮಗೆ ಮಾರ್ತೀನಿ. ನಿನ್ನನ್ನು ಮಾರಿ ಅಮ್ಮನಿಗೆ ಕೊಡ್ತೀಯ ಇನ್ಫಿನಿಟಿ ಹಣ? ಯಾರಿಗೆ ಮಾರ್ಕೋತೀಯ? ನಾನು ಮಾರ್ಕೊಳ್ಳಲ್ಲ, ನಂಗೆ ಯಾವಾಗ ಸಿಗತ್ತಲ್ಲ ಇಷ್ಟು ಬಂಡಲು ಮೊಮ್ಮಗೆ ಕೊಟ್ಬಿಡ್ತೀನಿ. ಓಕೆ. ಯಾರಾದರೂ ಅಮ್ಮನ ಕೊಟ್ಬಿಡು ನನಗೆ,
ನಾನು ನಿನಗೆ ಇನ್ಫಿನಿಟಿ ಅಷ್ಟು ಹಣ ಕೊಡ್ತೀನಿ ಅಂದರೆ ನಾನು ರೊಕ್ಕಕ್ಕೆ ಬೆಲೆಗೆ ಮಮ್ಮ ಎಲ್ಲ ಸೆಲ್ ಮಾಡಲ್ಲಪ್ಪ. ಆಗಲ್ವಾ? ಯಾಕೋ? ಯಾಕಂದರೆ ರೊಕ್ಕದ ಬೆಲೆಗೆ ದೇವ್ರ ಸೆಲ್ ಮಾಡಲ್ಲ, ಹಂಗಂದ್ರೆ ಮಮ್ಮನಾಗ ಸೆಲ್ ಮಾಡ್ಬೇಕು. ಮತ್ತೆ ರೊಕ್ಕಕ್ಕೆ ಏನು ಬೆಲೆ ಇದೆ? ಅಮ್ಮ ಸಿಗದೇ ಇರುವಂಥ ರೊಕ್ಕಕ್ಕೆ ಏನು ಬೆಲೆ ಇದೆಯೋ? ಬೆಲೆನೇ ಇಲ್ಲ. ಬೆಲೆ ರೊಕ್ಕ ಗಾಡ್ನ ನೀವು ಗಾಡ್ನ ಸೆಂಡ್ ಮಾಡ್ತೀರಿ, ನಿಮ್ಮ ಮನೆ ದೇವ್ರಿ ಎಲ್ಲ ಸೆಂಡ್ ಮಾಡ್ತೀರಿ, ರೊಕ್ಕ ಸಿಗತ್ತೆ ನಿಮಗೆ, ಖುಷಿಯಾಗಿರ್ತೀರಾ? ಇಲ್ಲ ತಾನೆ? ಅದಕ್ಕೆ ನಾನೇ ಖುಷಿ ಇರಲಿ. ಮತ್ತೆ ರೊಕ್ಕದಿಂದ ಯಾಕೆ ಬಿದ್ದಿದ್ದೀವಿ ನಾವು ಮನುಷ್ಯ? ಯಾಕಂದ್ರೆ ಅವ್ರ ಆಸೆ ಎಲ್ಲ ಅವ್ರ ಹತ್ರನೇ ತಗೋಬೇಕು. ನಿಂಗೆ ಇಷ್ಟು ದೊಡ್ಡ ವೇದ ಅಂತ ಮಮ್ಮಿ? ಏಯ್, ಏನ್ ಹೇಳ್ತೀಯ, ನಿಮ್ಮ ಮಮ್ಮಿಗೆ ಗೊತ್ತಿಲ್ಲ ಇಷ್ಟು ವೇದ ಅಂತ? ಆಸೆ ಅಂದ್ರೇನು? ಆಸೆ ಅಂದ್ರೆ ನಮ್ಗೇನ್ ಬೇಕಾಗಿದೆ ಅದ್ ನಾವ್ ತಗೊಂಡೇ ತಗೋತೀವಿ. ನಿನಗಿದೆಯಾ ಆಸೆ? ಇಲ್ವಾ? ಇದೆ ಇದೆ. ಮತ್ತೆ ಆಸೆ ಕೆಟ್ಟದಲ್ವಾ? ನನ್ಗಿದೆ, ಬರೀ 2 ತಿಂಗಳು ಇದೆ. ಏನೇನಿದೆ ನಿನಗೆ? ನಮ್ಮಮ್ಮ 2 ಇರ್ಬೇಕು, ಮತ್ತೆ ದೇವ್ರು ಎಲ್ಲ ಇರ್ಬೇಕು ನನ್ನ ಹತ್ರ. ನಿಮ್ಮಮ್ಮ 2 ಇರ್ಬೇಕು, 1 ಇರಬಾರ್ದ? 2 ಓಕೆ, 1 ಓಕೆ, 3 ಓಕೆ. ಅಮ್ಮಗಳು ಸೇಮ್ ಫೇಸ್, ಸೇಮ್ ಬಾಡಿ, ಸೇಮ್ ಬಿಹೇವಿಯರ್. ಯಾಕೆ? ಈ ಅಮ್ಮ ಮಲಗಿದಾಗ ಆಯಮ್ಮ ಬೇಕು, ಆಯಮ್ಮ ಮಲಗಿದಾಗ ಎಮ್ ಬೇಕು, ಎಮ್ಮ ಆಚೆ ಹೋದಾಗ ಆಯಮ್ಮ ಬೇಕಲ್ಲ? ಇಲ್ಲ, ಎಲ್ಲ ಅಮ್ಮ ನನ್ನ ಜೊತೆನೆ ಇರ್ಬೇಕು, ಯಾವತ್ತು ಎಲ್ಲೂ ಹೋಗ್ಬಾರ್ದು. ಎಂತ ದೇವ್ರು ನೀನು, ಎಂತ ದೇವ್ರು ನೀನು, ಎಂತ ಮಾತು ಹೇಳಿದ್ಯೋ ನೀನು. ಇದುವರೆಗೂ ಯಾವ ಮಗು ಹೇಳುತ್ತೋ ಇಲ್ಲೋ ಗೊತ್ತಿಲ್ಲ ಈ ಮಾತು. ಹೇಳಿರ್ಬೋದು. ಇಲ್ಲ ಬಂಗಾರು. ಓಕೆ, ಇವಾಗ ನಮ್ಮ ರಾಷ್ಟ್ರ ಧ್ವಜ ಇದೆಯಲ್ಲ, ಅದರಲ್ಲಿ ಎಷ್ಟು ಬಣ್ಣ ಇದೆ? ಕೇಸರಿ, ಮತ್ತೆ ಗ್ರೀನ್, ವೈಟ್, ಮತ್ತೆ ಅದು ಚಕ್ರ ಬ್ಲೂ ಕಲರ್. ಏನದು? ಅದು ಇದು ಫ್ಲಾಗು. ಅದರಿಂದ ಏನು ಉಪಯೋಗ? ಅದರಿಂದ ಇಂಡಿಯಾ ಅಂದ್ರೆ ರೆಸ್ಪೆಕ್ಟ್ ಎಲ್ಲ ಕೊಡೋದು. ದೇಶ ಅಂದ್ರೆ ಏನು? ದೇಶ ಅಂದ್ರೆ ಅಮ್ಮ, ತಾಯಿ. ಎಲ್ಲೋದ್ರ ಅಮ್ಮನಿಗೆ ಬರ್ತೀಯಲ್ಲ ನೀನು? ಯಾಕಂದ್ರೆ ಅಮ್ಮ ಮಮ್ಮನೇನಲ್ಲ, ಎಲ್ಲ ಮಮ್ಮನೆ. ಅಯ್ಯೋ ಬಂಗಾರು, ದೇಶ ಅಂದ್ರೆ ಅಮ್ಮ ಅಲ್ವಾ? ದೇಶ ಜಾಸ್ತಿನ ಅಮ್ಮ ಜಾಸ್ತಿನ? ದೇಶನೇ ಅಮ್ಮ ಆಗಿದ್ರೆ ಎಲ್ಲೂ ಎರಡು ಈಕ್ವಲ್ ತಾನೆ. ಹೌದಾ? ನೀನು ಏನು ಆದ್ರೆ ದೇಶಕ್ಕೆ ಉಪಯೋಗ ಆಗುತ್ತೆ? ಏನ್ ಏನ್ ಮುಂದೆ ಏನಾಗಬೇಕು ನೀನು? ಹೌ ಯು ವಾಂಟ್ ಟು ಹೆಲ್ಪ್ ಯುವರ್ ಕಂಟ್ರಿ? ಐ ವಾಂಟ್ ಟು ಹೆಲ್ಪ್ ಮೈ ಕಂಟ್ರಿ ಬೈ ಬೀಯಿಂಗ್ ದ ಪ್ರೆಸಿಡೆಂಟ್ ಆಫ್ ದಿಸ್ ಕಂಟ್ರಿ. ವಾಟ್ ಯು ಕ್ಯಾನ್ ಡೂ? ಐ ವಿಲ್ ಟೆಲ್ ದಟ್ ಯು ವಿಲ್ ಮೇಕ್ ಸಚ್ ರೂಲ್ಸ್ ದಟ್ ದೇ ಶುಡ್ ನಾಟ್ ಥ್ರೋ ಪ್ಲಾಸ್ಟಿಕ್, ದೇ ಶುಡ್ ಮೇಕ್ ಎವ್ರಿಥಿಂಗ್ ಸ್ವಚ್ಛ, ನಥಿಂಗ್, ನೋ ಪ್ಲಾಸ್ಟಿಕ್ ಶುಡ್ ಬಿ ದರ್, ನಥಿಂಗ್. ಯು ಶುಡ್ ಯೂಸ್ ಓನ್ಲಿ ಸ್ಟೀಲ್ ಐಟಮ್ಸ್. ಇಫ್ ಯು ಯೂಸ್ 1 plastic ಆಲ್ಸೋ ಯು ವಿಲ್ ಬಿ ಅರೆಸ್ಟೆಡ್. ವಾಟ್ ಈಸ್ ದೇರ್ ಇನ್ ಪ್ಲಾಸ್ಟಿಕ್? ಪ್ಲಾಸ್ಟಿಕ್ ಈಸ್ ಅ ಟೈಪ್ ಆಫ್ ಥಿಂಗ್ ವಿಚ್ ಕಂಟೆಂಟ್ಸ್ ಆಫ್ ಕರೋನಾ ವೈರಸ್. ಕರೋನಾ ವೈರಸ್? ವಾಟ್ ಈಸ್ ಕರೋನಾ ವೈರಸ್? ಕರೋನಾ ವೈರಸ್ ಈಸ್ ವಿಚ್ ಚೈನೀಸ್ ಪೀಪಲ್ ಕ್ರಿಯೇಟೆಡ್. ಯು ಲೈಕ್ ಚೈನೀಸ್? ನೋ, ಐ ಹೇಟ್. ಓಕೆ, ಚೈನೀಸ್ ಆರ್ಮಿ ದೊಡ್ಡದಿದೆ, ನಮ್ಮ ಇಂಡಿಯನ್ ಆರ್ಮಿಗಿಂತ ದೊಡ್ಡದಿದೆ. ಯು ಲೈಕ್ ಟು ಜಾಯಿನ್ ಚೈನೀಸ್ ಫಾರ್ ಪ್ರೊಟೆಕ್ಷನ್? ವೈ? ಬಿಕಾಸ್ ದೇ ಈಟ್ ಸಮ್ ಥಿಂಗ್ಸ್. ಓಕೆ, ದೆನ್ ಇಫ್ ಯು ಫೈಟ್ ವಿತ್ ದೆಮ್, ಆರ್ ಯು ಗೋಯಿಂಗ್ ಟು ವಿನ್? ಐ ಡೋಂಟ್ ವಾಂಟ್ ಟು ಫೈಟ್ ವಿತ್ ದೆಮ್. ವೈ ಶುಡ್ ಐ? ವಾಟ್ ಯೂಸ್ ಐ ವಿಲ್ ಗೆಟ್ ಬೈ ಫೈಟಿಂಗ್? ಓಕೆ, ಇಫ್ ವಾರ್ ಹ್ಯಾಪನ್ಸ್, ಯು ವಿಲ್ ಫೈಟ್ ಫಾರ್ ಅವರ್ ಕಂಟ್ರಿ? ಯಾ. ಇಫ್ ಯು ಡೈ? If I die, I'll be with God again. I'll tell God, please create me again. Then I'll again come shoot the... Oh, yen great on you. Yaav or lottu diyo ninu? Ee desha, ee nela. Ee nela? Idu non-living thing alle, no? But still, idu desha. Iga desha, idila andre na, no. Idu non-luminous thing illa andre, light. Adilla andre, ಈಗ ಹೆಂಗ್ ಕಾಣತ್ತೆ ಅದೇ ಸೇಮು. ಇದು ಭೂಮಿ. ಈ ಭೂಮಿ ಇಲ್ಲಂದ್ರೆ ನಾವೆಂಗಿರೋದು? ಭೂಮಿಗೆ ಭೂಮಿ ತಾಯಿ ಅಲ್ಲ. ಭೂಮಿ ತಾಯಿಗೆ ಕೈ ಇಲ್ಲ, ಕಾಲಿಲ್ಲ, ಗುಂಡಗಿದೆ.
ಹೌ ಕ್ಯಾನ್ ಯು ಕಾಲ್ ಇಟ್ ಎಸ್ ಎ ಮದರ್? ಮದರ್ಗೆ ಕೈ ಕಾಲು ಇದೆಯಲ್ಲ. ಇದೆ ಆ ಗುಂಡಕ್ಕಿರತ್ತಲ್ಲ, ನೀವೇ ಹೇಳಿದ್ರಿ ತಾಯಿ ಅಂದ್ರೆ ಅದು. ಆದ್ರೆ ಪ್ಲಾಂಟ್ ನೀರೆಲ್ಲ ಇದೆಯಲ್ಲ ಅದು ಮಮ್ಮದಲ್ಲಿ ಇರತ್ತಲ್ಲ, ಅದೇ ಭೂಮಿ ಅಷ್ಟೇ. ತಾಯಿ ಬಟ್ ಎ ನೈಸ್ ಬಿಟ, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಇಷ್ಟು ಚೆನ್ನಾಗಿ ಮಾತಾಡಿದೆ. ಓಕೆ, ವಾಟ್ ಈಸ್ ಇಫ್ ಯುವರ್ ಟೀಚರ್ ಬೀಟ್ಸ್ ಯು ಇನ್ ದ ಸ್ಕೂಲ್, ಯು ಲೀವ್ ದ ಸ್ಕೂಲ್? ನೋ. ವೈ? ಬಿಕಾಸ್ ಇಫ್ ಯು ಸ್ಲ್ಯಾಪ್ ಮೀ ದೇಲ್ ಸ್ಲ್ಯಾಪ್ ಆನ್ ಮೈ ಗುಡ್ ಓನ್ಲಿ. ನೋ ವಾಟ್ ದೇಲ್ ಸಿಂಪ್ಲಿ ಸ್ಲ್ಯಾಪ್ ಮೀ ಲೈಕ್ ದಿಸ್ ಅಂಡ್ ಸೆಂಡ್ ಮೀ ಔಟ್. ನೋ ನೋ, ದೇಲ್ ಸ್ಲ್ಯಾಪ್ ಫಾರ್ ಮೈ ಗುಡ್ ಗುಡ್ನೆಸ್ ಓನ್ಲಿ. ಓಕೆ, ಕನ್ನಡದಲ್ಲಿ ಹೇಳು. ಅವರು ನಂಗೆ ಹಿಂಗೆ ಹೊಡೆದ್ರಲ್ಲ, ನನ್ನ ಗುಡ್ನೆಸ್ಗೆ ಹೊಡಿತಾರ ಅವರು. ನಿನ್ನ ಒಳ್ಳೇದಕ್ಕೆ, ಕೆಟ್ಟದಕ್ಕೋಸ್ಕರ ಹೊಡೆಯಲ್ಲ. ಒಂದು ವೇಳೆ ಇಫ್ ಯು ಫೌಂಡ್ ಟೀಚರ್ ಈಸ್ ಬೀಟಿಂಗ್ ಫಾರ್ ಎ ಅಪಾರ್ಶಿಯಾಲಿಟಿ, ವಾಟ್ ಯು ವಾಂಟ್ ಟು ಡು? ಶಿ ಮೈಟ್ ಹ್ಯಾವ್ ಥಾಟ್ ದಟ್ ಪಾಪ ಹಿ ಓನ್ಲಿ ಡಿಡ್ ದ ಮಿಸ್ಟೇಕ್. ಶಿ ಮೈಟ್ ಹ್ಯಾವ್ ಥಾಟ್ ಬಟ್ ಯು ನೆವರ್ ಮಿಸ್ ಅಂಡರ್ಸ್ಟ್ಯಾಂಡ್ ಟೀಚರ್. ನೋ. ವಾವ್, ವಾಟ್ ಎ ಗ್ರೇಟ್ ಚೈಲ್ಡ್ ಯು ಆರ್. ಓಕೆ, ಯು ವಾಂಟ್ ಟು ಚೇಂಜ್ ದ ಸ್ಕೂಲ್? ನೋ. ವೈ? ಬಿಕಾಸ್ ಮೈ ಮದರ್ ಸೆಲೆಕ್ಟೆಡ್ ಇಟ್. ಯು ಟ್ರಸ್ಟ್ ಹರ್? ಯಾ. ವೇರೆವರ್ ಯು ಶಿ ಪುಟ್ಸ್, ವೇರೆವರ್ ಆಕೆ ಎಲ್ಲಿ ನಿನ್ನ ಸೇರಿಸಿದ್ರು ಅಲ್ಲಿ ಹೋಗ್ತೀಯ ನೀನು ಬ್ಲೈಂಡ್ ಆಗಿ? ಹೌದೇನೋ? ಯಾಕೋ ಅಷ್ಟು ನಂಬಿಕೆ ನಿಮ್ಮ ತಾಯಿ ಮೇಲೆ? ಯಾಕಂದ್ರೆ ಮಮ್ಮ ನನ್ನ ಮೇಲೆ ನಂಬಿಕೆ ಇಡ್ತಾರೆ, ಅದಕ್ಕೆ ಅವಳು ಅವರು ಎಲ್ಲ ಮಾಡ್ತಾರೆ. ಎಲ್ಲ ನಾನು ಏನೇ ನೋಡಿದ್ದೀನಿ ಎಲ್ಲ ನನ್ನ ಒಳ್ಳೇದಕ್ಕೆ ಮಾಡ್ತಾರೆ, ಅದಕ್ಕೆ ನಂಬಿಕೆ ಇಟ್ಟಿದ್ದೀನಿ. ಒಂದು ವೇಳೆ ಅಮ್ಮ ನಿಮ್ಮ ನಂಬೋದು ಬಿಟ್ಬಿಟ್ರೆ ಏನು ಮಾಡ್ತೀಯ? ಅದೇ ನಾನೇಗೆ ಬಿಡ್ಲಿ? ನೀನು ಬಿಡೋದಿಲ್ಲಲ್ಲ, ಅಮ್ಮನಿಗೆ ಸೇವೆ ಮಾಡ್ತೀಯಲ್ಲ ನೀನು. ಅಮ್ಮ ಅಂದರೆ ನಿಂಗೆ ಅಷ್ಟೊಂದು ಇಷ್ಟನೇನು? ಹೌದೇನಾ? ಓಕೆ, ತುಂಬ ಸಂತೋಷ ಆಯಿತು. ನಿನ್ನ ಪೂರ್ಣ ಹೆಸರೇನು? ನಿನ್ನ ಹೆಸರೇನು? ಚಿನ್ಮಯಿ. ಚಿನ್ಮಯಿ, ಹೆಸರು ಚೇಂಜ್ ಮಾಡೋಣ? ಹೆಸರು ಚೇಂಜ್ ಹೇಳಿದ್ರೆ ಇವಾಗಲೂ ಚೇಂಜ್ ಮಾಡೋಕೆ ರೆಡಿನಾ? ಓಕೆ, ನಿನ್ನ ಹೆಸರು ಗುಂಡಪ್ಪ ಅಂತಿಟ್ರೆ? ಇಲ್ಲ ಮಮ್ಮ ಒಪ್ಪಬೇಕು. ಅದೇ ಒಪ್ಪುತ್ತೀರ? ಓಕೆ. ನಿನ್ನ ಹೆಸರು ಇಡಿಯಟ್ ಅಂತಿಟ್ರೆ? ಓಕೆ. ಓಕೆ, ನಾನು ನಿನ್ನ ಹೆಸರು ನಾನ್ಸೆನ್ಸ್ ಅಂತಿಟ್ರೆ? ಓಕೆನಾ? ಅವಮಾನ ಆಗಲ್ವಾ? ಏನು ಮೋಡಿ ಮಾಡಿಬಿಟ್ಟಿದೀಯ ಮಗುನ ನೀನು? ಏನು ಅದ್ಭುತ ನೀನು. ಓಕೆ, ತುಂಬ ಸಂತೋಷ ಆಯಿತು ಬಂಗಾರು. ಚಿನ್ಮಯ್, ತುಂಬ ಚೆನ್ನಾಗಿ ಉತ್ತರ ಕೊಟ್ಟೆ. ನಿನ್ನ ಉತ್ತರದ ಎತ್ತರಗಳನ್ನು ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲ್ಲ ದೊಡ್ಡವರಿಗೆ. ನೀನು ಇವತ್ತು ಕೊಟ್ಟ ಎಲ್ಲ ಉತ್ತರಗಳು ತುಂಬ ಸರಿಯಾಗಿದೆ, ಒಂದೂ ತಪ್ಪಿಲ್ಲ. ಕೆಲವರಿಗೆ ಡೈಜೆಸ್ಟ್ ಮಾಡ್ಕೊಳಕ್ಕೆ ಆಗದೇ ಇರ್ಬೋದಷ್ಟೆ. ಆದರೆ ನೀನು ಅಹೋರಾತ್ರ ಜೀವನದಲ್ಲಿ ನೋಡಲಿಲ್ಲ ನಿನ್ನಷ್ಟು ಚಿಕ್ಕ ಮಗು ಇಷ್ಟೊಂದು ಎತ್ತರದ ಉತ್ತರಗಳು ಕೊಟ್ಟಿರೋದು. ತುಂಬ ಖುಷಿ ಆಯಿತು. ವೈಟ್, ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದ ಅಹೋರಾತ್ರ. ಸೋ ಜುಗಾದ ಸೋ ಜುಗಾದ.